ಶಂಕಿತ ಉಗ್ರನ ಬಗ್ಗೆ ಹೊರಗಡೆ ಬರ್ತಾ ಇದೆ ಹೊಸ ಮಾಹಿತಿ ಸದ್ಯ ನಾಲ್ವರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅವರನ್ನ ಯಾರು ಸರಿಯಾಗಿ ನೋಡಿಯೇ ಇಲ್ಲವಂತೆ ಮನೆಯಲ್ಲಿ ಇದ್ದವರು ಯಾರು ಯಾರಿಗೂ ಮುಖ ತೋರಿಸ್ತಾ ಇರಲಿಲ್ಲ ರಾತ್ರಿ ವೇಳೆಯೇ ಹೆಚ್ಚಾಗಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದರು ನಾಲ್ಕು ಜನರು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದರು ಸ್ಥಳೀಯ ನಿವಾಸಿ ಶೇಖರ್ ಅನ್ನೋರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರನ್ನ ನಾವು ಯಾರು ನೋಡ್ತಾನೆ ಇರಲಿಲ್ಲ ರಾತ್ರಿ ಹೊತ್ತು ಮಾತ್ರ ಮನೆಯಿಂದ ಹೊರಗಡೆ ಬರ್ತಾ ಇದ್ದರು ನಾಲ್ಕು ಜನ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದರು ಅಂತ ಅಲ್ಲಿನ ಸ್ಥಳೀಯ ನಿವಾಸಿ ಶೇಖರ್ ಅನ್ನೋರು ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾತ್ರಿ ವೇಳೆಯೇ ಹೆಚ್ಚಾಗಿ ಹೊರಗಡೆ ಬರ್ತಾ ಇದ್ದರು ಮನೆಯಲ್ಲಿ ಯಾರ್ಯಾರಿದ್ರು ಏನು ಅವರ ಮುಖನೇ ನಾವು ಸರಿಯಾಗಿ ನೋಡ್ತಾ ಇರಲಿಲ್ಲ ಅವರು ಕೂಡ ತೋರಿಸ್ತಾ ಇರಲಿಲ್ಲ ಅವರನ್ನ ಯಾರು ಸರಿಯಾಗಿ ನೋಡೇ ಇರಲಿಲ್ಲ ಅಂತ ಹೇಳಿ ಶೇಖರ್ ಅನ್ನೋರು ಮಾತಾಡಿದ್ರು ಆನ್ಲೈನ್ ಮತ್ತೆ ಫುಡ್ ಡೆಲಿವರಿ ಕೆಲಸ ಮಾಡ್ತಾರಂತ ಒಂದು ಮಾಹಿತಿ ಇದೆ ಯಾಕಂದ್ರೆ ಫುಡ್ ಡೆಲಿವರಿ ಗಾಡಿನೇ ರಾತ್ರಿ ಓಡಾಡ್ತಾ ಇತ್ತು ಆದ್ರೆ ಅವರು ಯಾರಿಗೂ ಮುಖ ಪರಿಚಯ ಇಲ್ಲ ರಾತ್ರಿ ಹೊತ್ತು ಹೊರಗಡೆ ಬರ್ತಾ ಇದ್ರು ಬೆಳಗ್ಗೆ ಹೊತ್ತು ಅವರು ಯಾರಿಗೂ ಸಿಗ್ತಾ ಇದ್ದಿಲ್ಲ ಅಕ್ಕಪಕ್ಕನ ಯಾರು ನೋಡಿಲ್ಲ ಅನ್ಸುತ್ತೆ ಯಾಕಂದ್ರೆ ನಾವೇ ನೋಡಿಲ್ಲ ಯಾಕಂದ್ರೆ ಅಲ್ಲಿ ನಾನು ಯಾವಾಗಲೂ ಅಗಲಿ ಮೂಲೆಯಲ್ಲಿ ಇರ್ತೀನಿ ಗೊತ್ತಾಗುತ್ತೆ ಇದು ನನ್ನ ಮಾಹಿತಿ ಸಂಜೆ ಆಕ್ಚುಲಿ ಒಂದು 5 ಗಂಟೆಗೆ ಬಂದಿದ್ದಾರೆ 5 ಗಂಟೆಗೆ 5:30 ಇರಬಹುದು ಆದ ನಂತರ ನಾನು ಕ್ರೈಮ್ ಅವರಿಗೆ ಮೀಟ್ ಮಾಡಿ ಕೇಳಿದೆ ಇಲ್ಲ ರಾತ್ರಿ ಏನೋ ಗೊತ್ತಾಗುತ್ತೆ ಅಂತ ಅವರು ಹೇಳಿದ್ರು ಅಷ್ಟೇ ಆದ ನಂತರ ರಾತ್ರಿ 8 ಗಂಟೆಗೆ ಒಂದು 4 ಗಾಡಿ ಬಂತು 4 ಗಾಡಿಯಲ್ಲಿ 3 ಗಾಡಿ ಇಲ್ಲಿ ನಿಂತು ಒಂದು ಗಾಡಿ ಆ ಕಡೆ ನಿಲ್ಲಿಸಿತು ಇಲ್ಲ ಇಲ್ಲಿ ಬಂದು ಸುಮಾರು ಅವರು 9 ತಿಂಗಳಿಂದ ಇದ್ದಾರೆ ಅನ್ಸುತ್ತೆ ಮನೆ ಓನರ್ ಆಕ್ಚುಲಿ ಇಲ್ಲೇ ಇದ್ದವರು ನನ್ನ ಫ್ರೆಂಡೇ ಒಬ್ಬರು ಚಾನ್ ಅಂತ ತಿರ್ಕೊಂಡ್ರು ಆದರೆ ಮನೆ ಬಾಡಿಗೆ ಬಿಟ್ಟಿದ್ದು ಅವರು ಆ ಕಡೆ ಇರೋದು ಮನೆ ಈಗ ಅವರು ಮನೆ ಯಾರು ಇದರಲ್ಲಿ ಇದೆ ಗೊತ್ತಿಲ್ಲ ಯಾರು ನೋಡಿಲ್ಲ ಇಲ್ಲಿರೋರು ನೋಡಿಲ್ಲ ಅಂದ್ರೆ ನಾನು ಆಮಳೆಯಲ್ಲಿ ಇರ್ತೀನಿ ನೋಡೋಕೆ ಸಾಧ್ಯ ಪೊಲೀಸರು ಸುಮಾರು ಒಂದು 3 ಜನ ಬಂದಿದ್ದಾರೆ 3 ಜನ ಬಂದಿದ್ರು ತಿಲಕ್ನಗರ ಸ್ಟೇಷನ್ ಅವರೇ ಇಲ್ಲ ಏನು ಕೇಳಿಲ್ಲ ಅದು ಏನು ಇಲ್ಲ ಸರ್ ಅವರು ಸಂಜೆ ಕೇಳಿದಾಗ ರಾತ್ರಿ ಗೊತ್ತಾಗುತ್ತೆನೆ ಹೇಳಿದ್ರು ಆದ್ರನೇ ಆದ ನಂತರನೇ 8 ಗಂಟೆಗೆ 4 ಗಾಡಿ ಬಂದು ಅವರು ಒಂದು 3 ಜನ ಪೊಲೀಸ್ ಬಂದು ಬಂಧಿಸ್ಕೊಂಡ್ರು ಡಿಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಅಂಕಿತಾ ಇದ್ದಾರೆ ಅಂಕಿತಾ ಈ ಸ್ಥಳೀಯರ ಮಾತನ್ನ ಕೇಳಿದ್ರೆ ಈಗ 9 ತಿಂಗಳಿಂದ ಒಂದ ಕಡೆ ಒಬ್ಬ ವಾಸ ಆಗಿರ್ತಾನೆ ಅಂತಂದ್ರೆ ಯಾವುದಾದರೂ ಒಂದ ಕ್ಷಣ ಆದರೂ ನೋಡಿರ್ತಾರೆ ಅಪಿತಪಿಯಾದರೂ ಸಿಕ್ಕೋದು ಮಾತಾಡೋದು ಆಗಿರುತ್ತೆ 9 ತಿಂಗಳಾದರೂ ಸರಿಯಾಗಿ ಮುಖನೇ ತೋರಿಸ್ತಾ ಇರಲಿಲ್ಲ ಅಂತಂದ್ರೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ರು ಅನ್ನೋದು ಅವರ ಮಾತಿನಿಂದ ಗೊತ್ತಾಗ್ತಾ ಇದೆ ಅಂಕಿತಾ ಖಂಡಿತವಾಗ್ಲೂ ಜಾನವಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಅದರಲ್ಲೂ ಕೂಡ ಈ ಕಟ್ಟಡದಲ್ಲೇ ವಾಸವಿದ್ದಂತಹ ಮಂದಿ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಅವರನ್ನ ಯಾರನ್ನ ಕೂಡ ನಾವು ಸರಿಯಾಗಿ ನೋಡೇ ಇಲ್ಲ ಅವರು ರಾತ್ರಿ ವೇಳೆ ಮಾತ್ರ ಮನೆಯಿಂದ ಆಚೆ ಬರ್ತಾ ಇದ್ರು ನಾವೆಲ್ಲ ಮಲ್ಕೊಂಡಂತಹ ಸಂದರ್ಭದಲ್ಲಿ ಅವರು ಮನೆಯಿಂದ ಹೊರಗಡೆ ಬರ್ತಾ ಇದ್ರು ಅನ್ನೋ ಒಂದಷ್ಟು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ ನಿನ್ನೆ ಪೊಲೀಸರು ಬಂದು ಇಲ್ಲಿ ವಾಚ್ ಮಾಡಿದಂತಹ ಸಂದರ್ಭದಲ್ಲಿ ಜೊತೆಗೆ ಆರೋಪಿಗಳು ಅಂದ್ರೆ ಶಂಕಿತ ಉಗ್ರ ಏನಿದ್ದಾನೆ ಆತ ಮನೆಗೆ ಬರೋದನ್ನೇ ಪೊಲೀಸರು ಕಾಯ್ತಾ ಇದ್ರು ಯಾವಾಗ ಅವರು ಮನೆಗೆ ಬಂದ್ರು ಆ ಸಂದರ್ಭದಲ್ಲಿ ಏಕಾಏಕಿ ದಾಳಿಯನ್ನ ಮಾಡಿ ಆರೋಪಿಗಳು ಅಂದ್ರೆ ಶಂಕಿತ ಉಗ್ರ ಜೊತೆಗೆ 3 ಜನ ಯುವಕರೇನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು ಅಂದ್ರೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಾದ ಬಳಿಕ ಇಲ್ಲಿ ಸಿಕ್ಕಿರುವಂತಹ ಇನ್ಫರ್ಮೇಷನ್ ಪ್ರಕಾರ ಆತ ಶಂಕಿತ ಉಗ್ರ ಆಗ್ತಾರೇನಿದ್ದಾನೆ ಆತ ಶಂಕಿತ ಉಗ್ರ ಅಂತ ಯಾವಾಗ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಸ್ಥಳೀಯರು ಕೂಡ ಸಾಕಷ್ಟು ಆತಂಕಕ್ಕೊಳಗಾಗಿರುವಂತದ್ದು ಅಂದ್ರೆ ಯಾರಿಗೂ ಕೂಡ ಸ್ವಲ್ಪನೂ ಐಡಿಯಾ ಇರಲಿಲ್ಲ ಈ ರೀತಿಯಾಗಿ ಒಂದು ಕೃತ್ಯದಲ್ಲಿ ಇವರು ಭಾಗಿಯಾಗಿದ್ದಾರೆ ಅಥವಾ ಈ ರೀತಿಯಾಗಿ ಶಂಕಿತ ಉಗ್ರ ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲಿನ ಸ್ಥಳೀಯರಿಗೆ ಇರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿರ್ತಾರೆ ಜೊತೆಗೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಸೇರಿದ್ದಾರೆ ಆ ಸ್ಥಳೀಯರು ಸೇರಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಸಿಸಿಬಿಯ ಸಿಬ್ಬಂದಿಗಳು ಕೂಡ ಅವರ ಬಳಿ ಮಾಹಿತಿಯನ್ನು ಪಡೆಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಕೆಲಸವನ್ನ ಮಾಡ್ತಾ ಇದ್ರು 4 ಜನ ಹುಡುಗರು ಯಾವಾಗ ಮನೆಯಿಂದ ಬರ್ತಾ ಇದ್ರು ಯಾವಾಗ ಮನೆಯಿಂದ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಆಗ ಹೇಳ್ತಾ ಇದ್ದರಂತದ್ದು ಸ್ಥಳೀಯರು ನಾವು ಯಾರು ಕೂಡ ಅವರನ್ನ ಸರಿಯಾಗಿ ನೋಡೇ ಇಲ್ಲ ಈ ಕಟ್ಟಡದಲ್ಲಿ ವಾಸವಾಗಿರುವಂತ ಮಂದಿಯೇ ಸರಿಯಾಗಿ ನೋಡಿಲ್ಲ ಎಲ್ಲರೂ ಮಲಗಿದಂತ ಸಂದರ್ಭದಲ್ಲಿ ಅವರು ರಾತ್ರಿ ವೇಳೆ ಹೊರಗಡೆ ಬರ್ತಾ ಇದ್ರು ಅನ್ನೋ ಮಾಹಿತಿ ಹಾಗಾಗಿ ಪೊಲೀಸರಿಗೂ ಕೂಡ ಒಂದಷ್ಟು ಕುತೂಹಲ ಈ ಕೇಸ್ನ ಬಗ್ಗೆ ಅಂದ್ರೆ ಶಂಕಿತ ಉಗ್ರ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ ಹೇಳ್ಕೊಳ್ಳೋದಕ್ಕೆ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ಕೊಳ್ತಾ ಇದ್ದ ಅದನ್ನ ಹೊರತುಪಡಿಸಿ ಯಾವ ರೀತಿಯ ಚಟುವಟಿಕೆಗಳಲ್ಲಿ
ದಾಳಿಯಲ್ಲಿ ಅವರು ಭಾಗಿಯಾಗಿದ್ರು ಯಾಕಂತಂದ್ರೆ ಸಿಸಿಬಿ ಪೊಲೀಸರು ದಾಳಿ ಮಾಡಿ ಈ ರೀತಿಯಾಗಿ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರಣೆಗಳಾಗಿರಬಹುದು ಅದನ್ನ ಹೊರತುಪಡಿಸಿ ಅವರನ್ನ ವಾಚ್ ಮಾಡಿರುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಒಂದಷ್ಟು ಎವಿಡೆನ್ಸ್ ಗಳಾಗಿರಬಹುದು ಆ ಆಧಾರದ ಮೇಲೆ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿರುವಂತದ್ದು ಸುಮಾರು 30 ಕ್ಕೂ ಹೆಚ್ಚು ಸಿಸಿಬಿ ಸಿಬ್ಬಂದಿಗಳು ಬಂದು ಈ ಒಂದು ದಾಳಿಯನ್ನ ಮಾಡಿ 4 ಜನ ಅಂದ್ರೆ ಒಬ್ಬ ಶಂಕಿತ ಉಗ್ರ ಸೇರಿ 3 ಜನ ಯುವಕರು ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಇನ್ನು ಇಲ್ಲಿನ ಸ್ಥಳೀಯರು ಅಂದ್ರೆ ಮನೆಯ ಓನರ್ ಏನಿದ್ದಾರೆ ಎಲ್ಲರ ಬಳಿಯೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯ ನಾನು ಕಟ್ಟಡದ ಮೇಲೆ ಇದೀನಿ ಜಾನವಿ ಕೆಳಗಡೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಮನೆಯ ಒಂದು ಎಂಟ್ರಿ ಆಗಿರಬಹುದು ಇದು ತಿಲಕ್ ನಗರ ಮೇನ್ ರೋಡ್ ಏನಿದೆ ಆ ಮೇನ್ ರೋಡ್ ನ ಒಳಭಾಗ ಅಂದ್ರೆ ಬಿಟಿಪಿ ಏರಿಯಾ ಏನಿದೆ ಬಿಟಿಪಿ ಏರಿಯಾದಲ್ಲಿ ಇರುವಂತ ಈ ಒಂದು ಮನೆ ಜಾನ್ ಅನ್ನೋರಿಗೆ ಸೇರಿದ ಮನೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ಮನೆಯಲ್ಲಿ ಸುಮಾರು 3 ಅಂತಸ್ತು ಇರುವಂತದ್ದು 3 ಅಂತಸ್ತಿನ ಕಟ್ಟಡ ಹಾಗಾಗಿ ಫಸ್ಟ್ ಫ್ಲೋರ್ ನಲ್ಲಿ ಫ್ಯಾಮಿಲಿ ಸೆಕೆಂಡ್ ಫ್ಲೋರ್ ನಲ್ಲಿ ಫ್ಯಾಮಿಲಿ ಹೀಗೆ ಥರ್ಡ್ ಫ್ಲೋರ್ ನಲ್ಲಿ ಒಂದು ರೂಮ್ ಅಲ್ಲಿ ಬೇರೆ ವ್ಯಕ್ತಿಗಳು ವಾಸವಾಗಿದ್ದಾರೆ ಜೊತೆಗೆ ಇನ್ನೊಂದು ಭಾಗದಲ್ಲಿ ಅಂದ್ರೆ ಕಟ್ಟಡದ ಬಲಭಾಗ ಏನಿದೆ ಬಲಭಾಗದಲ್ಲಿ ಈ 4 ಜನ ಒಬ್ಬ ಶಂಕಿತ ಉಗ್ರ ಸೇರಿ 3 ಜನ ಯುವಕರು ಏನಿದ್ದಾರೆ ಅವರು ವಾಸವಾಗಿದ್ರು ಅನ್ನೋ ಮಾಹಿತಿ ನೀವು ನೋಡ್ತಾ ಇರಬಹುದು ಸುತ್ತಮುತ್ತ ಸಾಕಷ್ಟು ಮನೆಗಳಿದೆ ಸಾಕಷ್ಟು ಜನ ನಿವಾಸಿಗಳು ಕೂಡ ಇರುವಂತದ್ದು ಒಂದು ಕಡೆ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿಯಾಗಿ ಮನೆ ಪಕ್ಕದಲ್ಲೇ ಶಂಕಿತ ಉಗ್ರ ವಾಸವಾಗಿದ್ದಾನೆ ಅಂತಂದ್ರೆ ಯಾರು ಕೂಡ ನಂಬೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಆತ ಯಾರಿರಬಹುದು ಅನ್ನೋದ್ರ ಬಗ್ಗೆ ಅವರು ಕೂಡ ಯೋಚನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಯಾರೊಬ್ರು ಕೂಡ ಆತನನ್ನ ಇದುವರೆಗೂ ಕೂಡ ಸರಿಯಾಗಿ ನೋಡಿಲ್ಲ ಆ 4 ಜನರ ಬಿಹೇವಿಯರ್ ಕೂಡ ಒಂದೇ ರೀತಿಯಾಗಿತ್ತು ಎಲ್ಲರೂ ಕೂಡ ರಾತ್ರಿ ವೇಳೆ ಮಾತ್ರ ಮನೆಯಿಂದ ಹೊರಬರ್ತಾ ಇದ್ರು ಹಗಲು ಹೊತ್ತು ಯಾರು ಬರ್ತಾ ಇರಲಿಲ್ಲ ಎಲ್ಲವೂ ಕೂಡ ಅವರು ಮನೆಯಲ್ಲೇ ಅಡಿಗೆ ಕೂಡ ಅವರು ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದ್ರು ಹಾಗಾಗಿ ಅವರು ಹೊರಗಡೆ ಬರ್ತಾ ಇರಲಿಲ್ಲ ಆ ರಾತ್ರಿ ವೇಳೆ ಸ್ವಿಗ್ಗಿ ಜೊತೆಗೆ ಜೊಮ್ಯಾಟೋದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅದಕ್ಕೆ ಪೂರಕವೆಂಬಂತೆ ಒಂದಷ್ಟು ಬ್ಯಾಗ್ ಗಳು ಕೂಡ ಅವರ ಮನೆಯಲ್ಲಿ ಈಗಾಗಲೇ ಸಿಕ್ಕಿರುವಂತದ್ದು ಈ ಎಲ್ಲ ಆಯಾಮದಲ್ಲಿ ಈ ಒಂದು ಏನು ಮಾಹಿತಿ ಸಿಕ್ಕಿದೆ ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ಅಧಿಕಾರಿಗಳು ಕೂಡ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ ಆ 4 ಜನ ಯುವಕರು ವಾಸವಿದ್ದಂತಹ ಕಟ್ಟಡ ರೂಮ್ ನ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ ಅಲ್ಲೂ ಕೂಡ ಒಂದಷ್ಟು ಜನ ಇರೋದ್ರಿಂದ ಅವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಾನ್ನವಿ.